ಹಲೋ ಫ್ರೆಂಡ್ಸ್, ನಾನು ಮಂಜುನಾಥ್ ಫ್ರಮ್ ಮೇಕ್ ಇನ್ ಮೈಂಡ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಲೆಟರ್ಸ್ ಅಥವಾ ವರ್ಡ್ಸ್ ಅಥವಾ ಸೆಂಟೆನ್ಸ್ನ ಈ ಆಡಿಯೋ ಫಾರ್ಮೆಟ್ಗೆ ಹೇಗೆ ಕನ್ವರ್ಟ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಅಂದರೆ ನಾವು ಫೋನಲ್ಲಿ ತುಂಬಾ ಓದ್ತಿರ್ತೀವಿ, ನ್ಯೂಸ್ ಆಗಿರ್ಬೋದು, ಆರ್ಟಿಕಲ್ಸ್ ಆಗಿರ್ಬೋದು, ತುಂಬಾ ಓದ್ತಿರ್ತೀವಿ. ಸೊ ಅಂತಹ ಸಂದರ್ಭದಲ್ಲಿ ನಿಮಗೆ ಕಣ್ಣುನೋವು ಬರ್ಬೋದು, ತಲೆನೋವು ಬರ್ಬೋದು, ಅಥವಾ ಓದೋದ್ರ ಮೇಲೆ ಇಂಟ್ರೆಸ್ಟ್ ಹೋಗ್ಬೋದು ಫೋನ್ ನೋಡ್ತಾ ನೋಡ್ತಾ. ಸೊ ಅಂತಹ ಸಂದರ್ಭದಲ್ಲಿ ಆ ನ್ಯೂಸ್ನ ಆರ್ಟಿಕಲ್ನ ಆಡಿಯೋ ಫಾರ್ಮೆಟ್ಗೆ ಕನ್ವರ್ಟ್ ಮಾಡಿ ಹಾಡ್ ರೀತಿಯಾಗಿ ಹೇಗೆ ಕೇಳಿಸ್ಕೊಳ್ಳೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಯಾಕೆ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಮುಂದೆ ಬರುವಂತಹ ವಿಡಿಯೋಗಳನ್ನ ಸಹ ನೋಡಿ. ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಡಿಯೋ, ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನೀವುಗಳು ಈ ಸೆಂಟೆನ್ಸ್ನ ಅಥವಾ ವರ್ಡ್ನ ಅಥವಾ ಪ್ಯಾರಾಗ್ರಾಫ್ ಆಗಿರ್ಬೋದು, ಸೊ ಇವುಗಳನ್ನ ನೀವು ಆಡಿಯೋಗೆ ಕನ್ವರ್ಟ್ ಮಾಡಬೇಕು ಅಂತ ಅಂದರೆ ನೀವು ಒಂದು ಪ್ಲೇಸ್ಟೋರ್ಗೆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಪ್ಲೇಸ್ಟೋರ್ಗೆ ಹೋಗಿ ಅಲ್ಲಿ ಅಟ್ ವಾಯ್ಸ್ ಅಂತ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಅಟ್ ವಾಯ್ಸ್ ನೋಡ್ತಿರ್ಬೋದು, ಮೊದಲೇ ಇಲ್ಲಿ ರೆಫರ್ ಮಾಡ್ತಿದೆ ಅಟ್ ವಾಯ್ಸ್ ಅಲೌಡ್ ರೀಡರ್ ಅಂತ. ಸೊ ಅದನ್ನು ಕ್ಲಿಕ್ ಮಾಡ್ತೀನಿ. ಸೊ ನೋಡ್ತಿರ್ಬೋದು, ನಾನು ಆಲ್ರೆಡಿ ಈ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿದ್ದೀನಿ, ಅಟ್ ವಾಯ್ಸ್ ಅಲೌಡ್ ರೀಡರ್. ಸೊ ನಾನು ಈ ಅಪ್ಲಿಕೇಶನ್ನ ನನ್ನ ಹೋಮ್ ಪೇಜಲ್ಲಿ ಬಂದು ಓಪನ್ ಮಾಡ್ತೀನಿ. ನೋಡ್ತಿರ್ಬೋದು, ಸೊ ಇಲ್ಲಿ ನೋಡ್ತಿರ್ಬೋದು ಈ ರೀತಿಯಾಗಿ ಇಂಟರ್ಫೇಸ್ ನಿಮ್ಮಲ್ಲಿ ಕಾಣ್ತಾ ಬರುತ್ತೆ. ಸೊ ಈಗ ನೀವೇನು ಮಾಡಬೇಕು ಅಂದರೆ, ನೀವು ಯಾವ ನ್ಯೂಸ್ ಆರ್ಟಿಕಲ್ನ ರೀಡ್ ಮಾಡ್ತಿರ್ತೀರೋ ಅಥವಾ ಯಾವ ಒಂದು ಆರ್ಟಿಕಲ್ನ ಓದ್ತಿರ್ತೀರೋ, ಸೊ ಆ ಆರ್ಟಿಕಲ್ನ ನೀವು ಕಾಪಿ ಮಾಡ್ಕೋಬೇಕಾಗುತ್ತೆ. ಸೊ ಕಾಪಿ ಮಾಡಿಕೊಂಡು, ಸೊ ಫಾರ್ ಎಕ್ಸಾಂಪಲ್ ನಾನು ಡೈಲಿ ಎಂಟ್ಗೆ ಹೋಗ್ತೀನಿ, ಯಾಕಂದರೆ ಅಲ್ಲಿ ಸಾಕಷ್ಟು ನ್ಯೂಸ್ಗಳು ಅವೈಲೇಬಲ್ ಇರ್ತವೆ. ಸೊ ನಾನು ಡೈಲಿ ಎಂಟ್ಗೆ ಹೋಗ್ತೀನಿ. ಸೊ ಇಲ್ಲಿ ಚೀನಾದಲ್ಲಿ ಕೊರೋನಾ ಭೀತಿಯಲ್ಲಿದ್ದ ಭಾರತೀಯರನ್ನು ಹೊತ್ತು ತರುತ್ತೆ C-17 ಯುದ್ಧ ವಿಮಾನ ಅನ್ನೋ ಒಂದು ಆರ್ಟಿಕಲ್ನ ನಾನು ಕ್ಲಿಕ್ ಮಾಡ್ತೀನಿ ನ್ಯೂಸ್ನ. ಸೊ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು, ಸೊ ಇಲ್ಲಿ ನ್ಯೂಸ್ ಕಾಣಿಸ್ತಿದೆ. ಸೊ ಈ ನ್ಯೂಸ್ನ ನಾನು ಏನು ಮಾಡ್ತೀನಿ ಅಂದರೆ ಕಾಪಿ ಮಾಡ್ಕೊಳ್ತೀನಿ. ಸೊ ನೋಡ್ತಿರ್ಬೋದು, ನಾನು ಇಷ್ಟು ನ್ಯೂಸ್ನ ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಸೊ ಕಾಪಿ ಮಾಡಿಕೊಂಡ ನಂತರ, ಸೊ ಇಲ್ಲಿ ಹಂಚಿಕೊಳ್ಳು ಅಂತ ಶೇರ್, ಹಂಚಿಕೊಳ್ಳು ಅಂದರೆ ಶೇರ್ ಅಂತ ಒಂದು ಆಪ್ಷನ್ ತೋರಿಸುತ್ತಲ್ಲ, ಸೊ ಆಪ್ಷನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಆಪ್ಷನ್ನ ಕ್ಲಿಕ್ ಮಾಡಿದರೆ, ಸೊ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಕೆಳಗೆ ಶೇರಿಂಗ್ ಆಪ್ಷನ್ಸ್ಗಳು ಕಾಣಿಸ್ತಿದೆ ಅಪ್ಲಿಕೇಶನ್ಸ್ಗಳು. ಸೊ ಅಲ್ಲಿ ನೀವು ಈ ಥರ್ಡ್ ಆಪ್ಷನ್ ಇದೆಯಲ್ಲ ಅಟ್ ವಾಯ್ಸ್ ಅಲೌಡ್ ರೀಡ್ ಅಂತ, ಸೊ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಸೊ ಅಂದರೆ ಅದಕ್ಕೆ ಶೇರ್ ಮಾಡ್ತಿದ್ದೀವಿ ಅಂತ ಅರ್ಥ. ಸೊ ಅದನ್ನು ಕ್ಲಿಕ್ ಮಾಡಿದರೆ, ಸೊ ಇಲ್ಲಿ ದೆಹಲಿ ಚೀನಾದಲ್ಲಿ ಕೊರೋನಾ ವೈರಸ್ ಭೀತಿ ಎದುರಿಸುತ್ತಿದ್ದ ಭಾರತೀಯರು ಸ್ವದೇಶಕ್ಕೆ ಬರಲಿದ್ದಾರೆ. ನಾನು ಪೌಸ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ಇಲ್ಲಿ ಯೆಲ್ಲೋ ಕಲರಲ್ಲಿ ಇಲ್ಲಿ ಹೈಲೈಟ್ ಮಾಡ್ತಿದೆ. ಸೊ ಆ ಯೆಲ್ಲೋ ಕಲರಲ್ಲಿ ಹೈಲೈಟ್ ಆಗಿರೋವಂಥದ್ದು ಆಡಿಯೋ ಆಗಿ ಕನ್ವರ್ಟ್ ಆಗ್ತಿರುತ್ತೆ. ಸೊ ನಾನೀಗ ಪ್ಲೇ ಮಾಡ್ತೀನಿ, ನೀವು ಕೇಳಿಸ್ಕೊಳ್ಬೋದು ಯಾವ ರೀತಿಯಾಗಿ ಈ ಟೆಕ್ಸ್ಟು ಆಡಿಯೋ ಆಗಿ ಕನ್ವರ್ಟ್ ಆಗುತ್ತೆ ಅಂತ. ದೆಹಲಿ ಚೀನಾದಲ್ಲಿ ಕೊರೋನಾ ವೈರಸ್ ಭೀತಿ ಎದುರಿಸುತ್ತಿದ್ದ ಭಾರತೀಯರು ಇಂದು ಸ್ವದೇಶಕ್ಕೆ ಬರಲಿದ್ದಾರೆ. ನಿನ್ನೆ C-17 ವಿಮಾನವು ಚೀನಾದ ವುಹಾನ್ಗೆ ತೆರಳಿದ್ದು ಅಲ್ಲಿಂದ ಭಾರತೀಯರನ್ನ ಇಂದು ದೆಹಲಿಗೆ ಕರೆತರಲಿದೆ. ಮೂಲಗಳ ಪ್ರಕಾರ 112 ಜನವರಿ ಭಾರತೀಯರು ಇಂದು ದೇಶಕ್ಕೆ ಮರಳಲಿದ್ದಾರೆ. ಭಾರತೀಯರಷ್ಟೇ ಅಲ್ಲದೆ ಬಾಂಗ್ಲಾದೇಶ, ದಕ್ಷಿಣ ಆಫ್ರಿಕಾ ಹಾಗೂ ಮಾಲ್ಡೀವ್ಸ್ನ ಪ್ರಜೆಗಳು ಕೂಡ ಸ್ಥಳಾಂತರವಾಗಲಿದ್ದಾರೆ. ಈ ಮೂಲಕ ಕಳೆದ ಕೆಲ ದಿನಗಳಿಂದ ಸ್ವದೇಶಕ್ಕೆ ಮರಳಬೇಕೆಂದುಕೊಂಡಿದ್ದ ಜನರು ಇಂದು ತಾಯ್ನಾಡಿಗೆ ಬರುತ್ತಿದ್ದಾರೆ. ಕಳೆದ ವಾರವೇ ಭಾರತದ C-17 ಯುದ್ಧ ವಿಮಾನ ವುಹಾನ್ಗೆ ತೆರಳಿ ಭಾರತೀಯರನ್ನ ಕರೆತರಬೇಕಿತ್ತು. ಆದರೆ ಸರಿಯಾದ ಸಮಯಕ್ಕೆ ಚೀನಾ ಸರ್ಕಾರ ಭಾರತದ ವಿಮಾನಕ್ಕೆ ಅವಕಾಶ ನೀಡದ ಕಾರಣ ತಡವಾಗಿತ್ತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಯಾವ ರೀತಿಯಾಗಿ ಒಂದು ನ್ಯೂಸ್ ಆರ್ಟಿಕಲ್ನ ಈ ಅಪ್ಲಿಕೇಶನ್ನು ವಾಯ್ಸ್ ಆಗಿ ಅಥವಾ ಆಡಿಯೋ ಆಗಿ ಕನ್ವರ್ಟ್ ಮಾಡ್ತಿದೆ ಅಂತ. ಸೊ ಈ ರೀತಿಯಾಗಿ ಒಂದು ನ್ಯೂಸ್ ಆರ್ಟಿಕಲ್ನ ನಾವು ಈಸಿಯಾಗಿ ಒಂದು ವಾಯ್ಸ್ ಫಾರ್ಮ್ಗೆ ಅಥವಾ ಒಂದು ಆಡಿಯೋ ಫಾರ್ಮ್ಗೆ ಕನ್ವರ್ಟ್ ಮಾಡಿಕೊಂಡು ಈಸಿಯಾಗಿ ನಾವು ಕೇಳ್ಕೊಳ್ಬೋದು. ಇದು ಇವತ್ತಿನ ವಿಡಿಯೋ ಆಗಿತ್ತು ಫ್ರೆಂಡ್ಸ್. ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಅಂತ ಭಾವಿಸ್ತೀನಿ. ಈ ಒಂದು ವಿಡಿಯೋ ಎಷ್ಟಾಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಮುಂದೆ ಬರುವಂತಹ ವಿಡಿಯೋಗಳನ್ನ ಸಹ ನೋಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗ್ತೀನಿ. ನಮಸ್ಕಾರ.